ಮಿಸ್ಟರ್ ಆನಂದ್ ಸರ್, ಅರ್ಜೆಂಟ್ ನೀವು ಇವತ್ತು ನಮ್ಮ ಬಾಂಬೆ ಆಫೀಸ್ಗೆ ಹೋಗ್ಬೇಕು. ದಿಸ್ ಇಸ್ ಯುವರ್ ಏರ್ ಟಿಕೆಟ್. ಇದೇನು ಸರ್ ಇದ್ದಕ್ಕಿದ್ದಾಗೆ? ಹಾಂ, ಕೆಲಸ ಆಗಿ ಬಂದಿದೆ. ಅಲ್ಲಿ ಹೋದ್ಮೇಲೆ ಡೀಟೇಲ್ ಮಿಸ್ಟರ್ ಸ್ವಾಮಿನಾಥನ್ ತಿಳಿಸ್ತಾರೆ ನಿಮಗೆ. ಮತ್ತೆ ನಾನು ವಾಪಸ್ ಬರೋದು ಮಿನಿಮಮ್ ಒಂದು ತಿಂಗಳಾಗ. ಒಂದು ತಿಂಗಳು? ನನಗೆ ತುಂಬ ಕೆಲಸ ಇದೆಯಲ್ಲ ಸರ್. ಏನಿದ್ರು ನಾನು ಅಡ್ಜಸ್ಟ್ ಮಾಡ್ಕೊತೀನಿ. 25th ಬ್ಯಾಂಗ್ಳೂರ್ನಲ್ಲಿ ಮೋಟರ್ ಬೈಕ್ ರೇಸ್ ಬೇರೆ ಇದೆ ನನಗೆ. ನಿಮ್ಮ ಆ ಪ್ರೋಗ್ರಾಮ್ ಏನು ತೊಂದರೆ ಬರ್ತಾ ಇದ್ದಾಗ ನಾನು ನೋಡ್ಕೋತೇನೆ. ಡೈಲಿ ಫ್ಲೈಟ್ಸ್ ಬಾಂಬೆ ಟು ಬ್ಯಾಂಗ್ಳೂರ್ ಇದ್ದೇ ಇದೆ. ನೀವು ಬಂದು ಹೋಗ್ಬೋದು. ನಿಮ್ಮ ಮೋಟರ್ ಬೈಕ್ನ ನಾನು ಟ್ರೈನಲ್ಲಿ ಕಳಿಸ್ಕೊಡ್ತೇನೆ. ಒಂದು ಎರಡು ದಿನ ನನಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಾರಿ, 2 ಗಂಟೆ ಕೂಡ ಇಲ್ಲ. ಲಕ್ಷಾಂತರ ರೂಪಾಯಿ ವ್ಯವಹಾರ. ನಿಮ್ಮಷ್ಟು ನಂಬಿಕಸ್ ನಮ್ಗೆ ಯಾರಿದ್ದಾರೆ ಹೇಳಿ ಪ್ಲೀಸ್. ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅನ್ನಪೂರ್ಣ ಅಣ್ಣ, ಹೋದ ಕೆಲಸ ಆಯ್ತಾ? ಸರ್ಟನ್ಲಿ. ಆನಂದ್ ಇನ್ನು ಒಂದು ತಿಂಗಳ ಊರಿನಲ್ಲಿರೋಲ್ಲ. ಅಷ್ಟರಲ್ಲಿ ನೀನು ಉಷಾ ಮದುವೆನ ನಿರಾತಂಕವಾಗಿ ಮುಗಿಸ್ಬೋದು. ತುಂಬಾ ಉಪಕಾರ ಆಯ್ತಣ್ಣ. ಅಣ್ಣ ತಂಗಿರ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕಮ್ಮ? ನಿನ್ನ ಗೌರವನೇ ನನ್ನ ಗೌರವ. ಅಲ್ಲದೆ ನನಗೆ ಉಷಾ ಬೇರೆ ಅಲ್ಲ, ಪಂಕಜ ಬೇರೆ ಅಲ್ಲ. ಅಂದ್ಹಾಗೆ ಪಂಕಜ ಅಲ್ಲಣ್ಣ, ನಂದಿಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಜೊತೆಯಲ್ಲಿ. ಓ, ನಾನು ಹಿಂಗೆ ಬರ್ತೀನಿ. ಯಾಕಮ್ಮ, ಅಪರೂಪಕ್ಕೆ ಬಂದಿದ್ಯಾ? ಒಂದೆರಡು ದಿನ ಇದ್ದ ಹೋಗ್ಬೋದಲ್ಲ. ಇಲ್ಲಣ್ಣ, ಮನೇಲಿ ಉಷಾ ಒಬ್ಬಳೇ ಇದ್ದಾಳೆ, ನಾನು ಬೇಗ ಹೋಗ್ಬೇಕು. ಸರಿ ಅಮ್ಮ, ಬರ್ತೀನಿ. ಹಲೋ ಅಂಕಲ, ಕನೆಕ್ಷನ್ ಕೊಡಿ. ಹಲೋ ಹಲೋ, ಅರ್ಜೆಂಟ್ ಆಗಿ ಆನಂದ್ ಹತ್ರ ಮಾತಾಡ್ಬೇಕಾಗಿತ್ತು. ಆನಂದ್ ಊರ್ನಲ್ಲಿಲ್ಲ, ಬಾಂಬೆಗೆ ಹೋಗಿದ್ದಾರೆ. ಏನು? ಹಲೋ, ಊರ್ನಿಲ್ವಾ? ಹಲೋ ಪ್ಲೀಸ್, ಅಲ್ಲಿ ಫೋನ್ ನಂಬರ್ ಸ್ವಲ್ಪ ಕೊಡ್ತೀರಾ? ಹಲೋ ಹಲೋ ಹಲೋ, ನಿನಗೆ ಇಷ್ಟು ಜಾಣತನ ಇರ್ಬೇಕಾದ್ರೆ ನಾನು ನಿಮ್ಮಮ್ಮ. ನಮ್ ಉಷಾ ಆನಂದನೇ ಲವ್ ಮಾಡ್ತಾ ಇದ್ಲು ಡ್ಯಾಡಿ. ಮದುವೆ ಅವಳೊಬ್ಬಳ ಇಷ್ಟಂತೆ ನಡೆಯೋದಲ್ಲಮ್ಮ, ಮನೇಲಿ ದೊಡ್ಡವರೆಲ್ಲ ಒಪ್ಪಬೇಕು. Thank you.
ನನ್ ಗೊತ್ತೇ ನಿನ್ ಸ್ವಭಾವ. ನೀನ್ ಹೀಗೇನಾದ್ರೂ ಅನಾಹುತ ಮಾಡ್ಕೊಳ್ತಿ ಅಂತ ಹೆದ್ರುಕೊಂಡು ಓಡ್ ಬಂದೆ. ಏನೇ ಉಷಾ, ನೀನ್ ಹೀಗೆ ಸ್ಲೀಪಿಂಗ್ ಪಿಲ್ಸ್ ತಗೊಂಡ್ ಸತ್ ಹೋದ್ರೆ ನಿನ್ ಆಸೆ ನೆರವೇರ್ದಾಗುತ್ತಾ? ನಾನೇನ್ ಮಾಡ್ಲಿ ಪಂಕಜ, ಆನಂದಿಲ್ದೆ ನಾನು ಹೇಗ್ ಬದುಕ್ಲಿ? ಉಷಾ, ಆನಂದ ನೀನ್ ಎಷ್ಟೇ ಇಷ್ಟಪಡ್ತೀನಿ, ಅವರು ನಿನ್ನ ಅಷ್ಟೇ ಇಷ್ಟಪಡ್ತಾರೆ. ನೀನ್ ಹೀಗ್ ಪ್ರಾಣ ಕಳ್ಕೊಂಡ್ರಿ, ಅವ್ರಿಗೆಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡ್ದ್ಯಾ? ನಿನ್ನ ಮನಸಾರ ಪ್ರೀತಿದ ತಪ್ಪಿಗೆ ಇಂಥ ಶಿಕ್ಷಣ ಕೊಡೋದು? ಸಮಾಧಾನ ಮಾಡ್ಕೋ ಉಷಾ, ಸಮಾಧಾನ ಮಾಡ್ಕೋ. ಈ ಮದ್ವೆ ನಿಲ್ಸಿ ಉಷಾನ ಕರ್ಕೊಂಡು ಹೋಗಿ ಅಂತ ಆನಂದ್ಗೆ ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಟ್ಟಿದ್ದೀನಿ. ನೀ ಧೈರ್ಯವಾಗಿರು, ಏನಾದ್ರೂ ಈ ಮದ್ವೆ ನಡೆಯಲ್ಲ, ಅವ್ರು ಖಂಡಿತ ಬಂದೇ ಬರ್ತಾರೆ. ಆನಂದ್ ಬರ್ತಾರಲ್ಲ, ಆನಂದ್ ಬರ್ತಾರಲ್ಲ.